ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಶೇಷ ರೈತರ ಹತ್ರ ಇದೀವಿ. ಅವರು ತಮ್ಮಲ್ಲಿ ಒಂದು ಸಣ್ಣ ಮಿಷನ್ ಇಟ್ಕೊಂಡ್ರ, ಆ ಮಿಷನ್ ಏನು, ಎದಕ್ಕೆ ಬರುತ್ತೆ ಅದು ಅಂತ ಅವ್ರನ್ನ ಕೇಳ್ಕೊಂತ ಹೋಗೋಣ. ನಮಸ್ಕಾರ. ಈ ಮಿಷನ್ ಕುರಿತು ಹೇಳ್ಬೇಕ್ರೆ ಹಂಗೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಊರು ಎಲ್ಲ ಹೇಳ್ರಿ. ನಮ್ಮ ಹೆಸರು ಬಸಪ್ಪ ಅಂತ ಕಾಣುತ್ತೆ. ಹ್ಞೂ. ಇದು ಮಿಷನ್ ತೋಟಗಾರಿಕೆ ಇಲಾಖೆಯಿಂದ, ತೋಟಗಾರಿಕೆ ರೈತ ಸಂಪರ್ಕ ಕೇಂದ್ರದಿಂದ ಒಂದು ಸಣ್ಣದೊಂದು ಇದು ಬಂದತ್ತೆ. ಮಿಷನ್ನು ಕೊಬ್ಬರಿ ಎಣ್ಣೆ ಮಾಡ್ತತ್ತ ಮತ್ತು ಶೇಂಗಾ ಎಣ್ಣೆ ಮಾಡತ್ತ ಅಂತ ಹೇಳಿದ್ರು. ಕೊಟ್ಬಿಡಿ ಸರ್ ಅಂತ ಹೇಳಿದೆ. ಅಪ್ಲಿಕೇಶನ್ ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕೊಟ್ಟೆ. ನಾನು 48,000 ರೂಪಾಯಿ ಕಟ್ಟಿದೆ. ನಾನು ಅವ್ರಿಗೆ ಸಬ್ಸಿಡಿ ಮುಖಾಂತರನ ಒಂದು ತರಿಸ್ಕೊಟ್ರೆ ಮಿಷನ್ನು. ಇವತ್ತು 3 ವರ್ಷ ಆಯಿತು. ಇದರಲ್ಲಿ ನಾನು ಔಡ್ಲ ಮತ್ತು ಶೇಂಗಾ ಮತ್ತು ಕೊಬ್ಬರಿ ಇವು ಮೂರು ಯೂಸ್ ಮಾಡ್ತೀನಿ. ಕೆಲವು ಮಂದಿ ಹಣದ ಬಾಣ ತೆರೆದ್ರೆ ಔಡ್ಲಾಕ್ ಕೊಡಂತ ಬರ್ತಾರೆ. 1 ಕೆಜಿಗೆ 30 ರೂಪಾಯಿ ತೊಗೊತೀನಿ ಅಂದ್ರೆ ಔಡ್ಲಕ್ಕ ಅದು ಎಣ್ಣೆ ಎಷ್ಟು ಬರುತ್ತ ಗೊತ್ತಿಲ್ಲ, ಜೊಟ್ಟು ಪಟ್ಟಿದ್ರೆ ಅವ್ರಿಗೆ ಬಿಟ್ಟಿದ್ರು. ಕೊಬ್ಬರಿಗೂ 30 ರೂಪಾಯಿ, ಶೇಂಗಾಕ್ಕೂ 30 ರೂಪಾಯಿ. 1 ಕೆಜಿ ತಗೊಂಡು ನಾನು ಎಣ್ಣೆ ಕೊಡ್ತೀನಿ. ಒಳ್ಳೆ ಕೊಬ್ಬರಿ ಎಣ್ಣೆ ಬರ್ತದೆ, ಕೊಬ್ಬರಿ ಹಾಕಿದ್ರೆ ಶೇಂಗಾಕ್ಕಿದ್ರೆ ಶೇಂಗಾದ ಎಣ್ಣೆ ಬರುತ್ತೆ, ಶೇಂಗಾ ಬರುತ್ತೆ, ಔಡ್ಲ ಎಣ್ಣೆಗೆ ಔಡ್ಲ ಎಣ್ಣೆ ಬರುತ್ತೆ. ಒಳ್ಳೆ ಒಳ್ಳೆ ಅವ್ರಿಗೂ ಉತ್ತಮ, ನನಗೂ ಉತ್ತಮ. ಇದು ಎಷ್ಟು ಹೆಚ್ ಪಿ ಇದಿರ್ಬೋದು? 2 HP. ಈ ಮನೆಯಲ್ಲೇ ಹಾಕೊಂಡ್ರೆ ಇದು ಸಿಂಗಲ್ ಫೇಸ್ಗೆ ಬರುತ್ತೆ? ಸಿಂಗಲ್ ಫೇಸ್ ಮನೆ ಮನೆಗೆ ಹೆಂಗ ನೀರಿಂದು ಬರ್ತಲ್ಲ ಅಷ್ಟು ಬರುತ್ತೆ. ಕರೆಂಟ್ ಮೇಲೆ ಬರೋದು ಬರೋದ ಕಟ್ಟೋದು ಕಟ್ಟ. ಎಷ್ಟು ಕೆಜಿ ಮುರಿಸ್ಬೋದು ನಾವು ಈ ಈ ಮಿಷನ್ ಮುಖಾಂತರ? ಈ ಮಿಷನ್ ಒಂದು ದಿನಕ್ಕೆ ಒಂದು 10 ರಿಂದ 15 ಕೆಜಿ ಮುರಿಸ್ಬೋದು. ಈ ಥರ ಇಲ್ಲ ಹಾಕ್ತಾರೆ, ಇಲ್ಲ ಹಾಕಿದ್ರೆ ಅಲ್ಲಿ ಬರ್ತೀವಿ. ಇಟ್ಟು ಇಲ್ಲಿ ಇಲ್ಲ ಅಂದ್ರೆ ಎಣ್ಣೆ ಬರ್ತೀವಿ, ಇಲ್ಲಿ ಎಣ್ಣೆ ಬರ್ತದೆ. ಹಿಂಡಿ ಈ ಥರ ಬರ್ತಾರೆ, ಹಿಂಡಿ ಈ ಥರ ಹಿಂಡಿ ಬರುತ್ತೆ ಇಲ್ಲಿ. ಹಾಂ, ಇದು ಕೊಬ್ಬರಿ ಎಣ್ಣೆ ಜಡಿ. ಹಾಂ ಹಾಂ, ಇದ್ರಾಗ ಬಂದು ಇದ್ರಾಗ ಬರುತ್ತೆ, ಇದ್ರಾಗ ಹಾಕಿ ಬರ್ತದೆ. ಹಾಂ ಹಾಂ, ಅವ್ರು ಹಾಕಿ ಕೊಟ್ಬಿಡ್ತೀನಿ. ಹಾಂ ಹಾಂ, ಚೆನ್ನಾಗಿದೆ ನೋಡ್ರಿ. ಇದು ಎಷ್ಟು ಇದು ಖರ್ಚಾಯಿತು? ನೀವು ಇಲಾಖೆಯಿಂದ ತೊಗೊಂಡ್ರೆ, ಇಲಾಖೆಯಿಂದ ತೊಗೊಂಡ್ರೆ ಅಥವಾ ಇಲಾಖೆ ಬಿಟ್ಟು ಹೊರಗೆ ತೊಗೊಂಡ್ರೆ ಹೆಂಗಾಗುತ್ತೆ? ಇಲಾಖೆ ಬಿಟ್ಟು ಹೊರಗೆ ತೊಗೊಂಡ್ರು ಕಾಸೆ ಆಗುತ್ತೆ. ಸುಮ್ಮನೆ ಇಲಾಖೆಯಿಂದ ತೊಗೊಂಡ್ರೆ ನಮ್ಗೆ ಸ್ವಲ್ಪ ಟ್ರಾನ್ಸ್ಫರ್ ಚಾರ್ಜ್ ಅವೆಲ್ಲ ಕಮ್ಮಿ ಆಗ್ತಾವ. ನಮ್ಗೊಂದು ಇಂಥ ಕೊಟ್ಟರಂಥದ್ದು ಅವ್ರದ್ದು ಹೆಸರು ಬರ್ತದೆ, ನಮ್ಗೊಂದು ಹೆಸರು ಬರ್ತದೆ. ಸ್ವಂತ ಮಾಡಕ್ಕೆ ಅವ್ರು ಮಾಡೋದ್ರಲ್ಲಿ ಬರಗಲ್ಲ, ತರಗಲ್ಲ, ಯಾರು ತರಗಲ್ಲ. ಇಲಾಖೆ ಸ್ವಲ್ಪ ಜನ ಬಿದ್ದರೆ ನಮ್ಗೆ ಮಾಡಿಕೊಡ್ತಾರೆ. ಇದು 2019 ತೊಗೊಂಡಿದ್ದೀವಿ. ಎಷ್ಟಾಯ್ತು ರೀ ಇದೆಲ್ಲ? ಇದೆಲ್ಲ ಮತ್ತೆ ಹೇಳ್ತೀವಿ, ಒಂದು 40,000 ರೂಪಾಯಿ ಬಂದು 40,000. ಈಗ ಇದಕ್ಕೆ ಈ ಲಾಭ ನಿಮ್ಗೆ ಯಾವ ಥರ ಆಗೈತಿ ಅಂದರೆ 2 ವರ್ಷ ಆಯ್ತಲ್ಲ ತೊಗೊಂಡು. ಇದು ಮೇನ್ ಮೇನ್ ಸ್ವಿಚ್ ಎಲ್ಲ ಇರ್ತಾವೆ. ಇದು ಇದು ಎಂತ ವರ್ಷ ಇದು ಮೇನ್ ಸ್ವಿಚ್ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು. ನೀವು ಆನ್ ಮಾಡೋ ಆನ್ ಆಯ್ತು ರೀ? ಆಲ್ರೆಡಿ ಆನ್ ಆಯ್ತು. 180 ಬರ್ತಲ್ಲ ಗೇಜ್. ಇದು ಈಟ್ ಆಗಿ 180 ಅಂದಾಗ ಇದನ್ನ ಕೊಬ್ಬರಿ ಹಾಕ್ಬೇಕು, ಅಲ್ಲೆಲ್ಲ ಎಣ್ಣೆ ಬೆಳ್ದತ್ತೆ ಅಂದ್ರೆ ಅದು ಈಟ್ ಆಗ್ಬೇಕು. ಈಟ್ ಆಗ್ಬೇಕು ಅದು 112 ಆಯ್ತಲ್ಲ, 180 ರೂಪಾಯಿ ಮಟ್ಟ ಹಾಕ್ಬಾರ್ದು. ಹಾಕ್ಬಾರ್ದು ಇಲ್ಲಿ ಕರೆಕ್ಟ್ ಇಟ್ಕೋಬೇಕು ಗೇಜ್. ಗೇಜ್ ಅದು ಕಲ್ಕಂತ ಕಳ್ಸಿಂತ ಹೋಗುತ್ತೆ ರೀ. ಹೊಟ್ಟರಂತಂದ್ರೆ ರೈತ ಗೇಜ್ 180 ಬರೋದು ನಮ್ಗೇನ್ರಿ? ನಮ್ಗೆ ತಂದ್ಮೇಲೆ ನಮ್ಮ ಮನೆತನಕ್ಕೆ ಉಪಯೋಗ. ಇವತ್ತು ಎಣ್ಣೆ ಕೊಂಡಿಲ್ಲ ಅವು, ದೀಪ ಹಚ್ಚೋದು, ತಿರುಗಿ ಚೆನ್ನದು, ಅವೆಲ್ಲ ಯಾರ್ದು ಏನು ನಮ್ದು ನಿಮ್ಮ ಬದನಲ್ಲಿ ಗಿಡ ಈ ಸೇಮ್ ಕೊಬ್ಬರಿ ಮಾಡಿಕೊಂಡು ನಾವು ಈ ಸೇಮ್ ತುಂಡು ಮಾಡಿ ಹಾಕ್ಬೋದು. ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಬೋದು. ಮೊದಲು ಅಂದ್ರೆ ಏಡೇದ ಹಾಕ್ಬಾರ್ದು, ಈ ಥರ ಸಣ್ಣ ಮಾಡಿ ಹಾಕ್ಬೇಕು. ಒಂದು ಒಳ್ಳೆ ಫಲವತ್ತಾದ ಕೊಬ್ಬರಿ ಎಣ್ಣೆ ಬರ್ತದೆ. ಕೊಬ್ಬರಿ ಎಣ್ಣೆ ಅಂದ್ರೆ ಕೆಟ್ಟ ಕೊಬ್ಬರಿ ಆದ್ರೆ ಊಟ ಇದು ಬರ್ತೀರಿ, ದೀಪ ಹಚ್ಚಕ. ದೀಪ ಹಚ್ಚಕ ಇದ ಚೆಲಿಗೇನು ಬರ್ತದೆ, ಊಟಕ್ಕೂ ಬರ್ತದೆ, ಊಟ ಮಾಡ್ಬೋದು, ಊಟ ಮಾಡ್ಬೋದಲ್ಲ. ಮತ್ತೆ ಇದರಿಂದ ಮತ್ತೆ ನಮ್ಗೆ ಇದು ಬರ್ದಿಲ್ಲ, ಪಾರ್ಗಸಿ ಸ್ಲೋಕ್ ಬರ್ದಿಲ್ಲ. ಈ ಎಣ್ಣೆ ಊಟ ಮಾಡಿದ ಹೊಟ್ಟ ಬರ್ದಿಲ್ಲ. ಒಳ್ಳೆ ಎಣ್ಣೆ ಅದಕ್ಕೆ ಬರಂತ ಹಿಂಡಿ, ಒಳ್ಳೆ ಹಿಂಡಿ, ಹೆಗರ ಮರಿ, ಹಿಂಡ ದನಕ, ಒಳ್ಳೆ ಪೌಷ್ಟಿಕ. ಈಗ ಯಾವ್ದು ಶೇಂಗಾದ ಹಾಕ್ತೀರಿ? ಕೊಬ್ಬರಿದ ಹಾಕ್ತೀರಿ? ಇದನ್ನ ಗಿಡ ಶೈನಿಂಗ್ ಬರ್ತಾರೆ. ಒಂದು ಒಂದು ಒಳ್ಳೆ ಸಾವಯವ ಗೊಬ್ಬರ ಆಗುತ್ತೆ. ಸಾವಯವ ಗೊಬ್ಬರ ಅವಳು ಪಳಕದ ಬರ್ತಲ್ಲ, ಅದು ಹಿಂಡಿ ಎಲ್ಲ ಗಿಡಕ್ಕೆ ಇಷ್ಟ ಹಾಕಿದ್ರೆ ಮಿಶ್ರಣ ಮಾಡಿ ಸೆಗಣಿ ಗೋ ಮತ್ತು ಗೋ ಎಲ್ಲ ಹಾಕಿ ಮಿಸ್ ಮಾಡಿ ಹಾಕ್ಬಿಟ್ರೆ ಒಳ್ಳೆ ಸೆಗಣಿ ಬರ್ತದೆ. ಅದಕ್ಕೊಂದು ನಾವು ಊಟಕ್ಕಂತ ಒಂದು 4 ದಿನ ಪಲ್ಲೆ ಚಟ್ನಿ ಊಟ ಮಾಡ್ತದೆ. ಹಂಗೆ ಅದಕ್ಕೆ ಒಂದು ಗಿಡಕ್ಕೆ ಮೇಲೆ ಕೊಟ್ಟು ಹಾಕತ್ತೆ. ಓ, ಗಿಡಕ್ಕೆಲ್ಲ ಒಳ್ಳೆ ಊಟ ಕೊಟ್ಟಂಗೆ, ಉಪ್ಪಿನಕಾಯಿ, ಚಟ್ನಿ ಅದೆಲ್ಲ ಕೊಟ್ಟಂಗೆ. ಹಂಗೆ ಸರಿ ಸರ್, ನಮಸ್ಕಾರ. ಈ ಔಡ್ಲನ ಇಲ್ಲೇ ನಿಮಿಷಕ್ಕೆ ಎಣ್ಣೆ ಕೊಡೋಣ. ಒಂದು ಲೀಟರ್ ಒಂದು ಲೀಟರ್ ನೀವು ಔಡ್ಲ ಖರೀದಿನೇ ಮಾಡ್ಕೊತೀರಿ ಇಲ್ಲಿ? ನಾವು ಎಣ್ಣೆ ಕೊಡ್ತೀವಿ. ಯಾರಾದರೂ ರೈತರು ನಿಮ್ಗೆ ಸಂಪರ್ಕ ಮಾಡೋದು ಖರೀದಿ ಮಾಡ್ತೀರಿ? ಇದನ್ನ ಎಣ್ಣೆನ ನೀವು ಯಾರಿಗ್ಯಾರು ರೈತರಿಗೆ ಕೊಡ್ತೀರಿ? 400 ರೂಪಾಯಿ ಒಂದು ಲೀಟ್ರ್ ನೀವೇ ಖರೀದಿ ಮಾಡಿ, ನಿಮ್ದೇ ಆದ್ರೆ 400 ರೂಪಾಯಿ ಒಂದು ಲೀಟ್ರ್. 30 ರೂಪಾಯಿ ಒಂದು ಕೆಜಿ ನಾನು
ಹಾಕ್ಕೊಡ್ತೀನಿ. ನೀವೇ ಖರೀದಿ ಮಾಡಿ ಹಾಕೊಟ್ರೆ ನೀವು ನಿಮ್ಮ ಬೀಜ ನಿಮ್ದೇ ಎಲ್ಲ ಐನೂರು ರೂಪಾಯಿ ಕೆಜಿ ಪ್ಯೂರ್ ಪ್ಯೂರ್ ಮತ್ತೇನದ ಸವ ಇದನ್ನೇ ಇರಲ್ಲ ಮಿಕ್ಸರ್ ಇಲ್ಲ ಕಾಯಿನ ಅದನ್ನ ಖರೀದಿ ಮಾಡ್ತೀರಿ ಇಲ್ಲ ಕೊಡ್ರಿ ಹಾಂ ನಿಮ್ದೇ ಐತಲ್ಲ ಅದನ್ನ ಇದು ಮಾಡ್ಕೊಡ್ತೀರಿ ಅದಾದ್ರೆ ಹೆಂಗ್ರಿ ಅವ್ರದಾದ್ರೆ 30 ರೂಪಾಯಿ ಮಾಡ್ಕೊಡ್ತೀರಿ ಈ ಇದ್ರದಾದ್ರೆ ಹೆಂಗ್ ಮಾಡ್ತೀರಿ ಕೌಜಿ ಮೇಡಮ್ ಹಾಕಪ್ಪ